So everyone sharing their experience and their feelings and etc. These are very important, sir. Generally, the success voice is important to get success. Remaining people, I'm inviting Deepak, who selected as a JEE. Released from that onwards, Deepa, Soumya and Ranjita, they are continuously following that. Sir, we need to celebrate this. We need to meet together, all the selected candidates, with Ramana sir. So they are continuously following that. So finally we came here. So congratulations, Amma, once again. Right. Hariyo, Gurudevo Mahadevo, Gurudevo Sadashiva, Guru Sakshat Parabrahma, Tasmai Shri Guruve Namah. ನಾನು ಎಲ್ಲ ಟೀಚರ್ಸ್ಗೂ ಫಸ್ಟ್ ನನ್ನ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ನಾಟ್ ಓನ್ಲಿ ರಮಣ ಸರ್, ರಾಜಶೇಖರ್ ಸರ್, ಆಲ್ ಸಾಯಿ ಮೇಧಾ ಟೀಮ್. ಸಾಯಿ ಮೇಧಾ ಸ್ಟಾರ್ಟ್ ಆಗಿದ್ದು ಜಾನ್ವರಿ 2021. ನನ್ನ ಪಾಸ್ಟ್ ನಾನು ಹೇಳಬೇಕಂದ್ರೆ 2020 ನನ್ನ ಮ್ಯಾರೇಜ್ ಆಗಿತ್ತು. 2021 ಮಾರ್ಚ್ 24 ಐ ಲಾಸ್ಟ್ ಮೈ ಮದರ್ ಆ್ಯಂಡ್ ವಿದ್ ಇನ್ 3 months ಐ ಲಾಸ್ಟ್ ಮೈ ಫಾದರ್ ಆಲ್ಸೋ. ಇನ್ ದಟ್ ಸಿಚುವೇಶನ್ ಐ ವಾಸ್ depressed, like depression also in that and in that case also my husband was suffering something bad. In that depression I got call from my husband. Nan kannadadalli comfortable, nan husband jothe nange yavaglu heltidru nin dream, nin government employee aagtiya nin odu anta. But nan kai 1% nan yavattu heltidru BE madirtare sir, nan diploma aste nan odirudu BE madirtare. ಆಮೇಲೆ ಅದಾದ್ಮೇಲೆ ಅದ್ರ ಮೇಲೆ ಮಾಸ್ಟರ್ಸ್ ಮಾಡಿರ್ತಾರೆ. ಅವ್ರ ಜೊತೆ ಎಲ್ಲ ನಾನು ಕಾಂಪಿಟೇಟ್ ಮಾಡಕ್ ಆಗಲ್ಲ ರೀ. ನಾನು ಬರೀ ಡಿಪ್ಲೊಮೊ, ಅದು 2018 ಪಾಸ್ಟ್ ಔಟ್ ಸರ್. ನಾನು 10 ಇಯರ್ಸ್ ಎಲ್ಲ ಕೂತ್ಕೊಂಡು ಓದಿರ್ತಾರೆ, ನನ್ನ ಕೈಲಿ ಪಾಸ್ ಆಗಕ್ ಆಗಲ್ಲ. ನಾನು ಪಾಸ್ ಆಗ್ಲಿಲ್ಲ ಅಂದ್ರೆ ಎಲ್ರ ಮುಂದೆ ನಂಗೆ ಮುಜುಗರ ಆಗತ್ತೆ, ನಾನು ಆಗಲ್ಲ ರೀ. ನಾನು ಟಾಪರ್ ಕಾಲೇಜು, ಸುಮ್ಮನೆ ನಂಗೆ ಆಮೇಲೆ ಮುಜುಗರ ಆಗುತ್ತೆ, ನಾನು ಪಾಸ್ ಮಾಡಲ್ಲ ಅಂದ್ರೆ. ಅವರೇ ಸಾಯಿ ಮೇಧಾ ಕೋಚಿಂಗ್ ನೋಡಿ ಅವ್ರು ಅದನ್ನೆಲ್ಲ ಅವ್ರು ಅರ್ಥ ಮಾಡ್ಕೊಂಡು ಇಲ್ಲ ನೀನು ಹೋಗು ಅಂತ ಅವರೇ ಕಾಂಟ್ಯಾಕ್ಟ್ ಮಾಡಿ ನಾನು ಕೋಚಿಂಗ್ ಜಾಯ್ನ್ ಮಾಡಿಸಿದ್ರು. ಇಲ್ಲಾಂದ್ರೆ ನಾನು ಕೋಚಿಂಗ್ ಬರ್ತಿರಲಿಲ್ಲ. ಆ ಕೋಚಿಂಗ್ ನನಗೆ ನಮ್ಮಪ್ಪ ನಮ್ಮಮ್ಮಂದು ಮರೆಯೋಕ್ಕೆ ಸ್ವಲ್ಪ ತುಂಬ ಹೆಲ್ಪ್ ಮಾಡ್ತು. ನನಗೆ ಕ್ಲಾಸ್ ಕೇಳುವಾಗ ಯಾರಿಗೂ ಯಾವ ಸ್ಟ್ರೆಸ್ ಇರಲ್ಲ ಅನ್ಸುತ್ತೆ, ಐ ಥಿಂಕ್ ಸೊ. ಎಲ್ಲರನ್ನೂ ಎಲ್ಲ ಅವ್ರ ಕಷ್ಟಗಳಿರ್ಬೋದು ಎಲ್ಲರೂ ಎಲ್ಲ ಮರೆತು ಕ್ಲಾಸ್ ಕೇಳ್ತೀವಿ ನಾವೆಲ್ಲರೂ. ಆ ಕ್ಲಾಸ್ ಕೇಳಿ ಆಮೇಲೆ ನನಗೆ ಫಸ್ಟ್ ಜಾಯ್ನ್ ಆದಾಗ ನಾನು ಅಟೆಂಪ್ಟ್ ಆಗೋದೇ ಇಲ್ಲ, ನಾನು ಸುಮ್ಮನೆ ಬರಿತೀನಿ ಮಾಡ್ತೀನಿ ಅಂತ. ಯಾವಾಗ ನಾನು 1 ವೀಕ್ ಕ್ಲಾಸ್ ಕೇಳಿದೆ ನಾನು 100% ಕಾನ್ಫಿಡೆಂಟ್ ಬಂತು, ನಾನು ಪಾಸ್ ಆಗೇ ಆಗ್ತೀನಿ, ನಾನು ಜೆಇ ಆಗ್ತೀನಿ ಅಂತ. ಅದಾಗಿ ಪಾಸ್ ನಾನು ಯಾವಾಗ ನನ್ನ ಲಿಸ್ಟಲ್ಲಿ ನಾನು ಎಲಿಜಿಬಲ್ ಆಗ್ತೆ ಅಂತ ನಮ್ಮ ಹಸ್ಬೆಂಡ್ ಬಂದು ಅವ್ರಿಗೆ ಗೊತ್ತಾಯ್ತು ನೀನು ಆಗ್ತೀಯ ಅಂತ. ಬಟ್ ನಮ್ಮಪ್ಪ ವಾಸ್ ಅ ಗೌರ್ಮೆಂಟ್ ಎಂಪ್ಲಾಯಿ, ನಮ್ಮಪ್ಪನಿಗೆ ಇತ್ತು. ನನ್ನ ಮಗಳು ಒಂದು ಸೆಟ್ಲ್ ಬೇಗ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿರೋದ್ರಿಂದ ಅವ್ರು ಯಾವಾಗಲೂ ಕೊರುತ್ತಿದ್ಲು ನನ್ನ ಮಗಳು ಲೈಫ್ ಸೆಟ್ಲ್ ಮಾಡಲಿಲ್ಲ ನಾನು ಅಂತ. ಬಟ್ ಅವರಿಲ್ಲ, ಅವ್ರದ್ದು ಆಸೆ ಅಂತ ನಾನು ಈಡೇರಿಸಿದ್ದೀನಿ. ನನ್ನ ಈ ಕ್ಷಣಕ್ಕೆ ನಮ್ಮ ಅಪ್ಪ ಏನಾದ್ರು ಹೇಳಿದಿದ್ರೆ ತುಂಬ ಖುಷಿ ಪಡೋರು. ಯಾವತ್ತೂ ನಾವೀಗ ನಮ್ಮ ಸಾಧನೆ ನಮ್ಮ ಅಪ್ಪ ಅಮ್ಮ ನೋಡಿದಾಗ್ಲೇ ನಮ್ಗೆ ಅದ್ರ ತೃಪ್ತಿ ಸಿಗುತ್ತಲ್ವಾ. ನಮ್ಮ ಇವಾಗ ನಾನು ಇಲ್ಲಿ ಕೂತ್ಕೊಂಡು ಮಾತಾಡಿದ ನಮ್ಮ ಅಪ್ಪ ನೋಡಿದಾಗ್ಲೇ ನನಗೆ ಅವ್ರು ಕಲಿಸಿದ್ದು ಅವ್ರು ನನಗೋಸ್ಕರ ಪಟ್ಟಿದ್ದ ಕಷ್ಟಕ್ಕೆ ಇವತ್ತು ನನಗೆ ಖುಷಿ ಆಗೋದು. ಬಟ್ ನಾನು ಮಿಸ್ ಮಾಡ್ಕೋತೀನಿ. ಬಟ್ ನನ್ನ ಹಸ್ಬೆಂಡ್ ಇದಾರಲ್ಲ, ನಾನು ಯಾರಿಗೂ ಥ್ಯಾಂಕ್ ಹೇಳಲ್ಲ, ಅವರೇ ನನಗೆ ಸಾಯಿ ಮೇಧಾ ಪ್ರಿಫರ್ ಮಾಡಿದ್ದು. ಅವ್ರು ಇರಲಿಲ್ಲ ಅಂದರೆ ನಾನು ಸಾಯಿ ಮೇಧಾಗೆ ಜಾಯ್ನ್ ಆಗ್ತಾನೆ ಇರಲಿಲ್ಲ. ಅದರಲ್ಲಿ ನನ್ನ ಮೇನ್ ನನ್ನ ಥ್ಯಾಂಕ್ಸ್ ರಾಜಶೇಖರ್ ಸರ್ ಆ್ಯಂಡ್ ರಮಣ ಸರ್. ನೀವು ಮಾರ್ನಿಂಗ್ ಬಂದು ಆ ಸ್ಮೈಲಿಂದನೇ ಸರ್ ಯಾವತ್ತೂ ಮುಖ ಎದ್ದ ತಕ್ಷಣ ನಗ್ನಗ್ತಾ ಇರಬೇಕಂತೆ. ಬೇರೆ ಕ್ಲಾಸಲ್ಲೆಲ್ಲ ಕೋಚಿಂಗ್ ತೊಗೊಂಡಿರ್ತಾರೆ, ಅವ್ರದ್ದೆಲ್ಲ ಇದ್ದಾರೆ ನಗು ಮುಖ ನಾನು ಯಾವತ್ತೂ ನೋಡಿಲ್ಲ. ಇಲ್ಲಿ ಇರೋರ್ಗೆ ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಇರಬೇಕು, ಬಂದ ತಕ್ಷಣ ಬರಬೇಕಾ ಟೀಚ್ ಮಾಡ್ಬೇಕಾ ಅನ್ನೋರೆಲ್ಲೇ ಇರ್ತಾರೆ. ನಿಮ್ಮ ಸ್ಮೈಲ್ ಇರುತ್ತಲ್ಲ ಅದೇ ಅರ್ಧ ಎಲ್ರಿಗೂ ಸರ್. ಒಂಥರ ಈಗ ಹೇಳ್ತಾರೆ ನೋಡಿ ಎಲ್ಲರಿಗೂ ಸ್ಮೈಲಿಂಗ್ ಲಾಫ್ ಕೊಟ್ಟರೆ ಒಳ್ಳೇದಾಗುತ್ತೆ ಇನ್ನೊಬ್ಬರಿಗೆ. ಬಟ್ ನಿಮ್ಗೆ ನೋಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಸರ್ ಮಾರ್ನಿಂಗ್ ಅನ್ನೋ ರೇಂಜಲ್ಲಿ ಇದ್ವಿ. ಮತ್ತು ನಮಗೆ ಸಾಯಿ ಮೇಧಾ ಜಾಯ್ನ್ ಆದಮೇಲೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕರು ಸರ್, ಅದು ನನಗೆ ಭಾಳ ಇಂಪಾರ್ಟೆಂಟ್. ನಾನು ಕಳ್ಕೊಂಡಿದ್ದೆ ತುಂಬ ವರ್ಷದಿಂದ, ಗುಡ್ ಫ್ರೆಂಡ್ಸ್ ಸಿಕ್ಕರು. ಮತ್ತು ನನಗೆ ಆ್ಯಕ್ಚುಲಿ ಮರ್ತೋಗುತ್ತೆ ನಾನು ಏನು ಇಲ್ಲಿ ಬಂದಾಗ ಏನು ಮಾತಾಡ್ಬೇಕಂತಲೇ ನನಗೆ ಗೊತ್ತಾಗಲ್ಲ.
ಮತ್ತೆ ಇನ್ನೊಂದು ಇದು ಈ ಜಾಬ್ನ ಕ್ರ್ಯಾಕ್ ಮಾಡೋದು ನನ್ನ ಫಸ್ಟ್ ಅಟೆಂಪ್ಟ್, ಯಾರು ತಿಂಕ್ ಮಾಡಬೇಡಿ ನನ್ನ ಫಸ್ಟ್ ಅಟೆಂಪ್ಟು ನಾನು ಪಾಸ್ ಆಗೋಕ್ಕಾಗಲ್ಲ, ನಾನು ಈಗ ಜಸ್ಟ್ ನನ್ನ ಡಿಪ್ಲೊಮಾ ಮುಗ್ದಿದೆ ನನ್ಗೆ ಆಗಲ್ಲ ಅನ್ನೋದು ಏನೂ ಇಲ್ಲ. ಸರ್ ನನಗೆ ಕೋಚಿಂಗ್ ಸೆಂಟ್ರಲ್ಲಿ ತುಂಬ ಜನ ನಾವು ಸೆಲೆಕ್ಟ್ 100 ಪೀಪಲ್ಸ್ ಜೈ ಜಾಯ್ನ್ ಆಗಿತ್ತು, ಅದರಲ್ಲಿ ಸ್ವಲ್ಪ ಜನ ಸೆಲೆಕ್ಟ್ ಆಗಿದ್ದು ಮೇನ್ ರೀಸನ್ ಸರ್ ಅವ್ರು ಡಿಸ್ಟ್ರಾಕ್ಟ್ ಆಗ್ತಿದ್ರು. ಯಾಕಂದರೆ ಅವರು ಈ ನೋಟ್ಸ್ ಏನು ಓದೋದು, ನೋಟ್ಸ್ ಓದಿದ್ರೆ ಪಾಸ್ ಆಗಲ್ಲ, ನಾವು ಕ್ವಶನ್ ಪೇಪರ್ಸ್ ಪ್ರಿಪೇರ್ ಆಗಬೇಕು ಅಂತ ನನಗೆ ಪರ್ಸ್ನಲ್ ಆಗಿ ಹೇಳ್ತಿದ್ರು. ಕ್ವಶನ್ ಪೇಪರ್ ಪ್ರಿಪೇರ್ ಆಗಿ ನೀವು ನಾಳೆ ನೋಟ್ಸ್ ಓದ್ತೀರಾ, ನೋಟ್ಸ್ ಎಲ್ಲ ಓದಬೇಡಿ, ವಿ ಕೆ ಮೆತ್ತ ಓದಿದ್ರಾ, ಆ ಮೆತ್ತ ಓದಿದ್ರಾ ಅಂತೆಲ್ಲ ಕೇಳೋರು. ನಾನು ಅವನ್ನೆಲ್ಲ ಕ್ವಶನ್ಸ್ ನೋಡಿದ್ರೆ ಸರ್ ನಂಗೆ ಭಯ ಆಗೋದು, ನಾನು ಪಾಸ್ ಆಗಲ್ಲಪ್ಪ ಇದನ್ನೆಲ್ಲ ಓದಿದ್ರು. ನನಗೆ ನನ್ಗೆ ಯಾರ್ಯಾರು ಕಾಲ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ನೋಟ್ಸ್ ಓದ್ತಿದ್ದೀನಿ ಅಂತ ಹೇಳಿದೆ. ಅವ್ರು ನನಗೆ ನೀನು ನೋಟ್ಸ್ ಓದ್ತಿದ್ದಾಳೆ, ಅವಳದ್ದು ಆಗೋದೆಲ್ಲ ಕ್ರ್ಯಾಕು ಅನ್ನೋ ಮೈಂಡ್ ಸೆಟ್ ನನ್ನ ಕಿವಿಗೂ ಬಿದ್ದಿದೆ ಸರ್. ಅವಳದು ಚಿಕ್ಕ ಏಜು 2018 ಬ್ಯಾಚು, ಅವಳು ನೋಟ್ಸ್ ಓದ್ತಾಳೆ, ಅವಳೇ ಕ್ರ್ಯಾಕ್ ಮಾಡ್ತಾಳೆ, ಆಗೋದಿಲ್ಲ ಅಂತ ನಂಗೆ ಡೈರೆಕ್ಟಾಗಿ ಹೇಳಿದ್ದು ಉಂಟು ಸರ್. ಇವತ್ತು ಅವ್ರು ಯಾರು ಪಾಸ್ ಆಗಿಲ್ಲ ಸರ್. ಯಾರು ನೋಟ್ಸ್ ಓದಿದಾರೆ ನಾನು ಕೇಳಿದ್ದೆ, ಅಶೋಕ್ ಅವ್ರನ್ನ ಕೇಳಿದ್ದೀನಿ, ಸೌಮ್ಯ ಅವ್ರನ್ನ ಕೇಳಿದ್ರು, ರಚಿತ ನೀವೇನು ಓದಿದ್ರೆ ಅಂದರೆ ನನ್ನ ಸರ್ ಕೊಟ್ಟಿರೋ ನೋಟ್ಸ್ ಓದ್ದೆ, ಅದರಿಂದನೇ ನಂಗೆ ತುಂಬ ಹೆಲ್ಪ್ ಆಯಿತು ಅಂತ. ಸೊ ನನ್ನ ಸಜೆಷನ್ ಫಸ್ಟು ನೀವು ನೋಟ್ಸ್ ಅವ್ರೇನು ಕೊಟ್ಟಿರ್ತಲ್ಲ ಆ ನೋಟ್ಸ್ ಓದಿ, ಅದರಲ್ಲೇ ಶಾರ್ಟ್ ನೋಟ್ಸ್ ಮಾಡಿಸಿ. 100% ನಾನು ಹೇಳ್ತೀನಿ ಸರ್, ಎಲ್ಲರೂ ಕ್ರ್ಯಾಕ್ ಮಾಡ್ಬೋದು. ಮತ್ತು ಯಾರು ಇಂಟೆಲಿಜೆಂಟ್ ಇದ್ದಾರೆ ಟಾಪರ್ ಇದ್ದಾರೆ ಅವ್ರು ಅಷ್ಟೇ ಅಲ್ಲ ಸರ್, ನಾನು ಒಂದು ಕಾಲದಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ 0 ತೊಗೊಂಡಳು, ಆಮೇಲೆ 100 out of 100 ತೊಗೊಂಡಳು. ಯಾವತ್ತೂ ನಾವು ಇಂಟೆಲಿಜೆಂಟೇ ಆಗಬೇಕಂತೇನಿಲ್ಲ, ನಾವು ಕಷ್ಟಪಟ್ಟು ಶ್ರದ್ಧೆಯಿಂದ ಓದಿದ್ರೆ ನಾವು ಎಲ್ಲಿ ಬೇಕಾದರೂ ಸಕ್ಸಸ್ ಆಗ್ತೀವಿ, ಎಲ್ಲಿ ಬೇಕಾದರೂ ಬೆಳಿತೀವಿ. ಫಸ್ಟ್ ನಮಗೆ ನಮ್ಮ ಕಾನ್ಫಿಡೆಂಟ್ ಇರಬೇಕು ಅಂತ ನನ್ನ ಭಾವನೆ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ AEJE ಆ್ಯಂಡ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್. ಮತ್ತು ನನ್ನ ಹಾರೈಕೆ ಈ ಸಾಯಿ ಮೇಧ ನಾಟ್ ಓನ್ಲಿ ಇನ್ ಕರ್ನಾಟಕ ತಮಿಳ್ನಾಡು ಆಗಬಾರ್ದು, ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಆಗಿ ಎಲ್ಲಿ ಎತ್ತರದಲ್ಲಿ ಬೆಳಿತು ಅಂತ ನನ್ನ ಆಶೆ. ಮತ್ತು ನಾನು ಇಷ್ಟು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡೋದು ಮೇನ್ಲಿ ರಮಣ ಸರ್ ಆ್ಯಂಡ್ ರಾಜಶೇಖರ್ ಸರ್, ನನ್ನ ಹಸ್ಬೆಂಡ್, ಮೈ ಫಾದರ್ ಆ್ಯಂಡ್ ಮೈ ಮದರ್. ಮತ್ತು ನೀವು 5 ಜನ ನನ್ನ ಲೈಫಲ್ಲಿ ಇರಲಿಲ್ಲ ಅಂದರೆ ಸರ್, ನಾನು ಈ ಸ್ಟೇಜಲ್ಲೂ ನಿಲ್ತಿರಲಿಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನೀವು ಇವ್ರು ನಂಗೆ ಯಾವಾಗಲೂ ಹೇಳೋದಕ್ಕೆ ಡ್ಯಾಮ್ ಶೋರ್ ಕ್ವಶನ್ ಅಂತ ಹೇಳ್ತಿದ್ರು. ಅದನ್ನ ಅಂಡರ್ಲೈನ್ ಮಾಡ್ಕೋತಿದ್ವಿ. ಒಂದು ಆ್ಯಕ್ಚುಲಿ ಅವ್ರು ಹೇಳಿದ್ದು ಒಂದು ಫಾರ್ಮುಲಾ ನಂಗೆ ನೆನಪಿದೆ, ಅದನ್ನು ಅದು ತುಂಬ ದೊಡ್ಡದಿತ್ತು ಆ ಫಾರ್ಮುಲಾ, ಈ ಡ್ಯಾಮ್ ಶೋರ್ ಅಂತ ಸರ್ ಹೇಳಿದ್ರು. ಬಟ್ ಎಲ್ಲರೂ ಅದು ನೆಗ್ಲೆಕ್ಟ್ ಮಾಡಿದ್ರು. ನಾನು ಓದಿ ಅದೇ ಸೇಮ್ ಎಕ್ಸಾಕ್ಟ್ ಪಾಯಿಂಟ್ ಅಲ್ಲಿ ಇತ್ತು ಸರ್. ನಾನು ಅದು ತುಂಬ ನಂಗೆ ಸರ್ ಹೇಳಿದ್ದೆ ನೆನಪಾಯ್ತು. ಸರ್ ಹೇಳಿದ್ದು ಯಾವತ್ತೂ ಬಿಡಬೇಡಿ, ಎಲ್ಲರೂ ನೋಟ್ಸೇ ಓದಿ. ನನ್ನ ಸಜೆಷನ್ ಕ್ರ್ಯಾಕ್ ಮಾಡೋರು ಪ್ರತಿಯೊಬ್ಬರೂ ಕಾನ್ಸಂಟ್ರೇಷನ್ ಇರಲಿ. ನಿಮ್ಗೆ ಎಲ್ಲರ ಲೈಫಲ್ಲೂ ಸ್ಟ್ರೆಸ್ ಇರುತ್ತೆ, ಎಲ್ಲರ ಲೈಫಲ್ಲೂ ಅವ್ರದ್ದೇ ಆದ ಪ್ರಾಬ್ಲಮ್ಸ್ ಇರುತ್ತೆ, ಎಲ್ರಿಗೂ ನೋವಿರುತ್ತೆ. ಆ ನೋವನ್ನ ಮರೆಸ್ ಅದನ್ನೆಲ್ಲ ಮರೆಸೋದು ಸಾಯಿ ಮೇಧ ಅಂತ ನಾನು 100% ಕೊಡ್ತೀನಿ. ಅವ್ರದ್ದು ಒಂದು ಸಲ ನೀವು ಕ್ಲಾಸಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಏನೇ ಸ್ಟ್ರೆಸ್ ಇದ್ರು 100% ಹೋಗಿ ನಿಮ್ಮ ಕಾನ್ಸಂಟ್ರೇಷನ್ ಓನ್ಲಿ ಫಾರ್ ಜಾಬ್ ಇರುತ್ತೆ. ಇವಾಗ ನಾನು KPTCL JEE ಸರ್, ನಂಗೆ ಒಂದೊಂದ್ಸಲ ನಂಬಕ್ಕಾಗಲ್ಲ, ಕೈ ಶಿವರ್ ಆಗುತ್ತೆ. ನಮ್ಮಪ್ಪ ನಮ್ಮಅಮ್ಮ ಇದ್ದಿದ್ರೆ ತುಂಬ ಖುಷಿ ಪಡೋರು. ಬಟ್ ನನ್ನ ಅದನ್ನ ನಾನು ನಿಮ್ಮಲ್ಲಿ ಕಂಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಸಾಯಿ ಮೇಧ ಫ್ಯಾಮಿಲಿ ಆಲ್ಸೋ ವೆರಿ ಹ್ಯಾಪಿ ವಿತ್ ಯುವರ್ ಸಕ್ಸಸ್. ಸೊ ಟುಡೇ ವಾಟ್ ವಿ ಮೀಟ್ ದೀಸ್ ಪೀಪಲ್, ಎವ್ರಿ ಒನ್ ಶೇರ್ಡ್ ದೇರ್ ಫೀಲಿಂಗ್ಸ್, ದೇರ್ ಹಾರ್ಡ್ ವರ್ಕ್ ಆ್ಯಂಡ್ ದೇರ್ ವ್ಯೂಸ್ ರಿಯಲ್ಲಿ ವೆರಿ ವೆಲ್. ವಿ ಆರ್ ಎಕ್ಸ್ಪೆಕ್ಟಿಂಗ್ ಲೈಕ್ ದಟ್. ವಿ ನೀಡ್ ಮೋರ್ ನಂಬರ್ ಆಫ್ ಸಾಯಿ ಮೇಧ ಫ್ಯಾಮಿಲಿ ಹೂ ಆರ್ ಸೆಲೆಕ್ಟೆಡ್ ಇನ್ ವೇರಿಯಸ್ ಎಕ್ಸಾಮಿನೇಷನ್ಸ್. ಸೊ ಈವನ್ ಫ್ರಮ್ ನೌ ಆಲ್ಸೋ ಎನಿವೇರ್ ಎನಿ ಟೈಮ್ ಸಾಯಿ ಮೇಧ ರೆಡಿ ಟು ಸರ್ವಿಸ್ ಲೈಕ್ ಎ ವಾಟ್ ಎವರ್ ದ ಕಾಂಪಿಟೇಟಿವ್ ಎಕ್ಸಾಮ್, ಎಸ್ಪೆಷಲಿ ಫಾರ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್. ವಿ ವಿಲ್ ಗಿವ್ ಯು ದ ಮ್ಯಾಕ್ಸಿಮಮ್ ಎಫರ್ಟ್ಸ್ 100%. ಈವನ್ ನಾಟ್ ಓನ್ಲಿ ಯು, ಐ ಆಮ್ ಆಲ್ಸೋ ಒನ್ ಆಫ್ ದ ಸಾಯಿ ಮೇಧ ಸ್ಟೂಡೆಂಟ್ ಲಾಂಗ್ ಬ್ಯಾಕ್. ಆಕ್ಚುಲಿ ಮೈ ಜರ್ನಿ ಸ್ಟಾರ್ಟೆಡ್ ಫ್ರಮ್ ಸಾಯಿ ಮೇಧ ವಿತ್ ಸಾಯಿ ಮೇಧ ಫ್ರಮ್ 2013 to 2024. Mostly, initially, when I am doing my M.Tech, I joined for Sai Mehta like a, front office in that. But at that time, the founder of Sai Mehta, Dr. Ramana sir, with his friend, they pushed me into the teaching. Of course, I have a much interest in our teaching actually, since my 9th class. In my 9th class, I have the best teacher award. School Teachers Day, on 9th class, I am the best teacher award. From that onwards, actually, I am passionate towards the teaching. But I didn't expect it like a teaching in this field. But when I am in the fact is that for my financial support, I joined for Sai Mehta actually.
for a salary based when I completed my BTech. But then after I turned into a teacher, that is only because of Ramana sir and with his friend. Only those two people made me here. And mostly that is a fact that many students who are selected in various government jobs in Telugu states and even Karnataka and Tamil Nadu, really that gave me very good feeling comparatively. What I am telling that I am also Sai Medha student, then after I am Sai Medha faculty, now I am one of the member in Sai Medha, that is completely given by the Ramana sir only.